ಏನೇ ಹೇಳಿದ್ರು ನಾನು ತಿನ್ಸಲ್ಲ. ಸರಿ, ನೀನ್ ತಿನ್ನಿಸ್ದ ಇದ್ರೆ ಇದ್ರಲ್ಲಿ ಒಂದ್ ತುತ್ತು ನಾನು ಹೊಟ್ಟೆಗೆ ಹೋಗಲ್ಲ. ವಿಜಯ ನಮ್ಮದೆ. ಬುದ್ಧಿ ಸೊಟ್ಟ ಅಂತ ಗೊತ್ತಿತ್ತು, ದೇಹನೂ ಸೊಟ್ಟ ಮಾಡಿ ನಡೆಯೋ ಬುದ್ಧಿ ಯಾವಾಗಿಂದ ಬಂತು? ತಂಗಿ ಅವನಿಗೆ ಜಲಸ್ ಕಾಡ್ತಾ ಇದೆ. ಮಿಸ್ಟರ್ ಬಿಗ್ ಬ್ರೋ, ಇದು ಸೊಟ್ಟ ನಡಿಗೆ ಅಲ್ಲ, ನನ್ನ ತಂಗಿ ಮನ ಸಮಸ್ಯೆಯನ್ನು ಸಾಲ್ವ್ ಮಾಡಲೇಬೇಕು ಅಂತ ಹೊರಟಿರೋ ದಿಟ್ಟ ನಡಿಗೆ. ತಂಗಿ ಅಮ್ಮ, ಮೊದ್ಲು ಈ ಅಣ್ಣನ ಬೆಂತಟ್ಟು ನೀನು. ಯಾಕಣ್ಣ, ಇವತ್ತಿಗೆ ನಿನ್ನ ಮಗ ಮತ್ತೆ ಸೊಸೆ ಪ್ರಾಬ್ಲಮ್ ಸಾಲ್. ನಾನೊಂದು ಭಯಂಕರವಾದ ಐಡಿಯಾ ಮಾಡ್ಕೊಂಡು ಬಂದಿದ್ದೀನಿ, ಅದು ವರ್ಕ್ ಆಗ್ತಾ ಇದೆ. ಓ ಸಾರಿ, ಆಗೋಗಿದೆ. ಸರಿ ಆಯ್ತು, ಈಗ ಏನ್ ಮಾಡಿದೆ ಅಂತ ಹೇಳು. ಇಬ್ರು ರೆಡಿಯಲ್ಲ, ಕಿವಿಗುಟ್ಟು ಆಲಿಸಿ. ಎಲ್ಲವೂ ಸಿತಾರ ಹೇಳುವಂತವನಾಗು. ತಂಗಮ್ಮ, ನಾನು ವಿಜಿತ್ ತಿನ್ನೋ ತಿಂಡಿಗೆ ಅಂಬು ಕೈಲಿ ವಿಷ ಹಾಕಿಸ್ದೆ. ಪಾಪ ಗೀತ ಅದನ್ನ ವಿಜಿಗೆ ತಿನ್ನಿಸ್ತಾ ಇದ್ದಾಳೆ. ಏನ್ ಹೇಳ್ತಿದ್ಯಾ ಅಣ್ಣ? ನೋಡು, ಸುಮ್ಮನೆ ತಮಾಷೆ ಮಾಡ್ಬೇಡ. ವಿಜಿ ತಿನ್ನೋ ತಿಂಡಿಗೆ ನೀನ್ ನಿಜವಾಗ್ಲು ವಿಷ ಹಾಕಿದ್ಯಾ? ಯಾಕೆ ಅನುಮಾನ ತೆಗೆವ? ಏನ್ ನನ್ಗೆ ಅಷ್ಟು ಧೈರ್ಯ ಇಲ್ಲ ಅಂತ ಅಂದ್ಕೊಂಡ್ಯಾ? ಬೇಕಿದ್ರೆ ಅಂಬು ಹತ್ರ ಕೇಳು. ಹೌದು ಮೇಡಮ್, ತಿಂಡಿಗೆ ವಿಷ ಬೆರೆಸಿದ್ ನಿಜಾನೇ. ತಂಗಮ್ಮ, ಈ ಆಟದಿಂದ ನಿನ್ನ ಮಗ ವಿಜಯ್ ಕುಮಾರ ಹೊರಗೆ ಇದನ್ನು ಮಾಡಿದ್ದು ಗೀತಾ ಅನ್ನೋ ಕಾರಣಕ್ಕೆ ಅವಳು ಜೈಲಿನ ಒಳಗೆ. ಎಂತ ಕೆಲಸ ಮಾಡ್ಬಿಟ್ಟಿದ್ಯೋ ನೀನ್? ಸುಮ್ನಿರು ದೊಡ್ಡನ, ನಿನ್ನ ಕೈಲಿ ಏನು ಆಗಲ್ವೋ ಅದನ್ನ ನಾನು ಮಾಡಿದ್ದೆ. ಅಯ್ಯೋ ಅಣ್ಣ, ಆತಂಕವಾದಿಗಳೆಲ್ಲ ಒಟ್ಟಾಗಿ ಸೇರಿದ್ದೀರಾ? ನನ್ ವಿರುದ್ಧ ಮಸಲಾಕ್ ಮಾಡ್ತಿದ್ದೀರಾ? ಅಯ್ಯೋ, ಎಲ್ಲಾದ್ರೂ ಉಂಟಿ, ನಿಮ್ಮ ವಿರುದ್ಧ ಮಸಾಲ ದೋಸೆ ಏನದು? ಇದು ಮಸಲತ್ತು ಮಾಡೋ ಧೈರ್ಯ ನಮ್ಗೆಲ್ಲಿಂದ ಬರಬೇಕು ತಾಯಿ? ಅದಲ್ಲದೆ ನೀವು ಈ ಮನೆ ಮಗನ ಪ್ರೀತಿಯ ಹೆಂಡತಿ. ತಿಂಡಿ ತಿನ್ನ. ಓ, ಫುಲ್ ತಿಂದ, ಇಲ್ಲಿ ನೋಡಿ.
ಮತ್ತೆ ಇಷ್ಟು ಮುದ್ದಿನ ಹೆಂಡತಿ ಮಾಡಿ ತಿನ್ನಿಸ್ಬೇಕಾರವ್ನು ತಿಂದೇ ಇರ್ತಾನ, ನೀನು ಬೇರೆ ಒತ್ತಾಯ ಮಾಡಿ 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 ತಿನ್ಸಿರ್ತೀಯ. ಅಯ್ಯೋ ತಾರಣ್ ಅಂಕಲ್, ವಿಜಿ ನಾನ್ ಮಾಡಿ ತಿಂಡಿ ಎಲ್ಲಿ ತಿಂದ? ಮತ್ತೆ ಪ್ಲೇಟ್ ಖಾಲಿ ಆಗಿದೆಯಲ್ಲ. ನೀನೇ ತಿಂದ್ಬಿಟ್ಟಿಯ? ಇಲ್ಲಪ್ಪ, ವಿಜಿಗೆ ಪೊಂಗಲ್ ಇಷ್ಟ ಅಂತ ನಾನ್ ತಗೊಂಡೋದೆ, ಆದ್ರೆ ಅವ್ನಿಗೆ ಇಷ್ಟ ಇಲ್ವಂತೆ. ಅದಕ್ಕೆ ಹೋಟೆಲಿಂದ ಬಿಸಿಬೇಳೆ ಬಾತ್ ತರಿಸ್ದೆ. ಮತ್ತೆ ವಿಜಿಗೆ ಅಂತ ತಗೊಂಡು ಹೋದ ಪೊಂಗಲ್ ಎಲ್ಲಿ? ಚೆಲ್ಬಿಟ್ಯಾ? ತಿನ್ನೋ ತಿಂಡಿನ ಚೆಲ್ಲೋಷ್ಟು ದುಷ್ಟ ಬುದ್ಧಿ ನನಗಿಲ್ಲ ಅತ್ತೆ. ಅದನ್ನ ಆಗ್ಲೇ ಮಾವನ್ ಕೊಟ್ಟೆ. ಪಾರ್ಟಿ ಆಫೀಸಿಗೆ ಬರ್ತೀನಲ್ಲ, ಅಲ್ಲೇ ಮಾತಾಡ್ತೀನಿ. ಸಿ ಎಂ ಅವ್ರು ಫೋನಿಗೆ ಸಿಗ್ತಾ ಇಲ್ಲ ರೀ. ಆಯ್ತು, ನಾನು ಇವಾಗ ತಿಂಡಿ ತಿನ್ನಬೇಕು, ಆಮೇಲೆ ಫೋನ್ ಮಾಡ್ತೀನಿ ಬಿಡಿ. ತಿಂಡಿ ತಿನ್ನೋಕ್ಕೂ ಬಿಡಲ್ಲ, ಇವ್ರುಗಳು ಮನೇಲಿ ರುಚಿಯಾಗಿ ಅಡುಗೆ ಮಾಡ್ಕೊಳೋ ಸೊಸೆ ಇಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಹೀಗೆ. ಅನು, ಏನ್ ಮಾಡ್ತಾ ಇದೀರಾ ನೀವು? ಸಿತಾರ, ಏನ್ ಮಾಡ್ತಾ ಇದೀಯ ನೀನು? ನೀವ್ ಒಂದೊತ್ತು ತಿನ್ಲಿಲ್ಲ ತಾನೆ? ಮಾನು, ಯಾಕೆ ಹೀಗ್ ಮಾಡ್ತಾ ಇದೀರಾ? ನಾನ್ ತಿಂಡಿ ತಿಂದ್ರೆ ಏನಾಗಿರೋದು? ನೀವ್ ಯಾಕೆ ಗಾಬರಿ ಆಗಿದ್ದೀರಾ? ಏನಾಗಿದೆ ಇವತ್ತು ಎಲ್ಲಾರ್ಗು? ನಿಮ್ಮನ್ನೇ ಕೇಳ್ತಾ ಇರೋದು, ಏನಾಗ್ತದೆ ಇಲ್ಲಿ? ತಿಂಡಿಲಿ ವಿಷ ಇತ್ತು. ನಾವು ತಿನ್ನೋ ತಿಂಡಿಲಿ ವಿಷ ಹಾಕ್ತಾರ? ಹೇಗ್ ಬರುತ್ತೆ? ನನಗೆ ತಿಂಡಿ ಕೊಟ್ಟಿದ್ದು ಗೀತಾ, ಅದನ್ನ ಮಾಡಿದ್ದು ಅವಳೆ. ಇದರಲ್ಲಿ ವಿಷ ಬರುತ್ತೆ ಅಂದ್ರೆ ಏನ್ ಅರ್ಥ? ಮಾತಾಡು ಬಾನು. ಗೀತಾ ತಿಂಡಿ ಮಾಡಿದ್ಲು ನಿಜ, ಆದ್ರೆ ಅದ್ರಲ್ಲಿ ಆಮೇಲೆ ವಿಷ ಸೇರಿದೆ. ಯಾರು ಹಾಕಿದ್ದು? ಯಾರೋ ಯಾಕೆ ಹಾಕ್ಬಿಡ್ತಾರೆ ಬಾಬಾಜಿ? ಯಾರೋ ವಿಷ ತುಂಬಿದ ಮನಸ್ಸಿನವ್ರು ಮಾಡಿರೋ ಕೆಲಸ ಇದು. ನಮ್ ತರ ಮನಸ್ಸಲ್ಲಿ ಜೇನ್ ತುಂಬಿರೋ ಮನುಷ್ಯರು ಮನೇಲಿ ಊಟ ತಿಂಡಿಗೆ ವಿಷ ಹಾಕೋ ಕೆಲಸ ಯಾವತ್ತು ಮಾಡೋದಿಲ್ಲ. ಮತ್ತೆ ವಿಷ ಹೇಗ್ರಿ ಬಂತು? ಅದು ಹಲ್ಲಿ ಹಲ್ಲಿ ಬಿದ್ದಿರೋ ವಿಷ ಅದು. ಏನು ಹಲ್ಲಿನ? ಹೂಮಾವಜಿ, ಹಲ್ಲಿ ನೋಡಿ ಎಷ್ಟುದ್ದೈತೆ ಅಂತ ಅವಳೆ ಅಂಬು ನೋಡಿದ? ಹೌದೌದು, ನಾನ್ ನೋಡಿದೆ, ಅದ್ರಲ್ಲಿ ಹಲ್ಲಿ ಬಿದ್ದಿದೆ. ಗೀತಾ ಮೇಡಮ್ನವರು ಅದ್ರಲ್ಲಿ ಹಲ್ಲಿ ಬಿದ್ದಿದ್ದನ್ನು ನೋಡ್ದೇನೆ ತಿಂಡಿ ಹಾಗೆ ತಗೊಂಡು ಹೋಗ್ಬಿಟ್ಟಿದ್ದಾರೆ. ನಾನು ಭಾನುಮತಿ ಮೇಡಮ್ ತಿಂಡಿ ಹಾಕೋಣ ಅಂತ ಹೋದೆ, ಆಗ ಅದ್ರಲ್ಲಿ ನೋಡಿದ್ರೆ ಹಲ್ಲಿ ಇತ್ತು.
ಇವತ್ತು ಸೂರ್ಯ ಪ್ರಕಾಶ್ ಸರ್ನ ಭೇಟಿ ಮಾಡಲೇಬೇಕು. ಅವರಿಗೆ ಸಾಕ್ಷಿನ ಒಪ್ಪಿಸಿಬಿಟ್ರೆ ನನಗೂ ಸಮಾಧಾನ. ಸರ್ ಸರ್ ಸೂರ್ಯಪ್ರಕಾಶ್ ಸರ್ ಇನ್ನೂ ಬರಲಿಲ್ವಾ ಸರ್? ಬರ್ತಾರೆ, ಆದರೆ ಇವತ್ತು ಪಬ್ಲಿಕ್ಗೆ ಅವ್ರು ಸಿಗೋಂಗಿಲ್ಲ ಕಣ್ರಿ, ಅವ್ರಿಗೆ ಬೇರೆ ಮೀಟಿಂಗ್ಸ್ ಎಲ್ಲ ಇದೆ. ಸರ್ ಸರ್, ನಾನು ಅವ್ರನ್ನ ಮೀಟ್ ಮಾಡಲೇಬೇಕು. ನಿಮಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಅವ್ರು ಇವತ್ತು ಸಿಗೋಂಗಿಲ್ಲ. ಸರ್ 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 ಏನು ಸರ್, ಪಬ್ಲಿಕ್ಕಿಗೆ ಸಿಗದೆ ಇದ್ರೆ ಏನಂತೆ? ನನಗಂತೂ ಅವರು ಸಿಗಲೇಬೇಕು, ಇಲ್ಲ ಅಂದರೆ ಅವ್ರಿಗೆ ನಷ್ಟ. ಯಾಕೆಂದರೆ ಅವರ ಮೊದಲ ಹೆಂಡತಿ ಕೊಲೆಯ ಹಿಂದೆ ಇದ್ದ ಮುಖ್ಯವಾದ ವ್ಯಕ್ತಿಯೊಬ್ಬರ ಫೋಟೋ ಇದರಲ್ಲಿದೆ. ಬಾವ ಓಡಾಡಿ ಬಂದ್ಬಿಟ್ಟು ಆಗೋಂತ ಅನಾಹುತನ ತಡೆದು ನಿಲ್ಲಿಸಿದ್ದು. ಹೌದಾ? ಎಂತ ಅನಾಹುತ ಆಗೋಗಿರೋದು? ಸದ್ಯ ನೀವೆಲ್ಲರೂ ಬಂದು ತಡೆದ್ರಿ. ನಿಮ್ಗಳು ಮಾತು ಕೇಳ್ತಿದ್ರೆ ಆ ತಿಂಡಿನ ನಾನು ಬಾಯವರೆಗೂ ತಗೊಳೋದೆ ಅಂತ ನೆನೆಸ್ಕೊಂಡ್ರೆ ಭಯ ಆಗ್ತದೆ. ಥ್ಯಾಂಕ್ ಗಾಡ್ ನೀವು ನನ್ನ ತಡೆದ್ರಿ. ಏನ್ರಿ ಹೀಗೆ ಹೇಳ್ತಿದ್ದೀರಾ? ನಿಮ್ಗೇನಾದ್ರೂ ಆಗೋದಕ್ಕೆ ನಾವು ಬಿಡ್ತೀವ? ಅನು, ನೀನ್ ಯಾಕೆ ಅಳ್ತಾ ಇದೀಯಾ? ನನ್ಗೇನು ಆಗಿಲ್ಲ ನೋಡು. ನಾನು ನಿಮಿಷಕ್ಕೆ ನನಗೆಷ್ಟು ಗಾಬರಿ ಆಗೋಯ್ತು ಗೊತ್ತಾ? ನೋಡುದ್ಯಾ ಗೀತಾ, ನಮ್ಮ ಮನೆಯವರ ಕಾಳಜಿನ ನೋಡುದ್ಯಾ? ನೋಡ್ತಾ ಇದ್ದೀನಿ ಮಾವ. ಅಲ್ಲಮ್ಮ, ವಿಜಿಗೆ ತೊಂಗಲ್ ಸೇರಲ್ಲ ಅಂತ ಅದನ್ನ ವಾಪಸ್ ಕಳಿಸ್ದ. ಏನಾದರೂ ಅದನ್ನ ತಿಂದಿದ್ದರೆ ಅವನ ಗತಿ ಏನಾಗ್ತಾ ಇತ್ತು? ಆಗ ಮನ್ಸು ಉಡಿಯುತ್ತೆ,
ಮತಿನೂ ಕೆಲಸ ಮಾಡಲ್ಲ. ಏನ್ ಮಾಡೋದು ಮಾವ? ಅದಕ್ಕೆ ಹೇಳೋದಮ್ಮ, ಇದು ಕಾಯೋ ಕುಟುಂಬ ಅಂತ. ದೇವ್ರೆ ಕೈ ಬಿಟ್ರು ಈ ಕುಟುಂಬ ಮಾತ್ರ ಯಾರನ್ನೂ ಕೈ ಬಿಡಲ್ಲ. ನನಗಿವತ್ತು ನಮ್ಮ ಮನೆಯವ್ರ ಒಗ್ಗಟ್ಟನ್ನ ಒಂದು ಜೀವ ಉಳ್ಸೋಕ್ಕೋಸ್ಕರ ಅವ್ರು ಆಡಿದ ಒದ್ದಾಟ ನೋಡಿ ನನಗೆ ತುಂಬ ಹೆಮ್ಮೆ ಆಯಿತು. ಆದರೂ ಹುಷಾರಾಗಿತ ಅಂಬಿಕಾ, ಸ್ವಲ್ಪ ಮನೇಲಿ ಹಲ್ಲಿಗಳು ಇಳ್ದಿರೋ ಥರ ನೋಡ್ಕೊ. ನಾನಿವತ್ತು ಹೊರಗಡೆ ತಿಂಡಿ ತಿಂತೀನಿ, ನಾನು ಬರ್ತೀನಿ.